ನಾನು ದೂರದಲ್ಲಿ ನಿಂತ್ಕೊಂಡು ನೋಡ್ತೀನಿ ನೀನ್ ಹೇಗೆ ವ್ಯಾಪಾರ ಮಾಡ್ತೀಯಾ ಅಂತ, ಆಮೇಲೆ ಅದನ್ನ ಹೇಗೆ ತಿದ್ಕೊಳ್ಳೋದು ಅಂತ ಹೇಳ್ತೀನಿ. ಮೊದ್ಲು ಈ ಮನೆಯಿಂದ ವ್ಯಾಪಾರ ಶುರು ಮಾಡು. ಬಾಗಿಲು ತೆಗೆದ ತಕ್ಷಣ ನಮಸ್ಕಾರ ಸರ್ ಅನ್ನು. ಅವರು ಹೆಂಗಸರಾಗಿದ್ರೆ? ನಮಸ್ಕಾರ ಮೇಡಮ್ ಅನ್ನು. ತೀರಾ ದಡ್ಡಂತರ ಆಡ್ಬೇಡಣ, ಹೋಗೋಣ. ಮೊದ್ಲು ನಮಸ್ಕಾರ ಸರ್. ನಮಸ್ಕಾರ, ಏನು? ಸರಿ, ಪುಸ್ತಕಗಳು ತಗೊಳ್ಳಿ. ಪುಸ್ತಕಗಳು ಏನು ಸರ್? ಇದು ಮಕ್ಕಳು ತುಂಬಾ ಒಳ್ಳೇದು. ಆಗ್ಲಿ ಬಿಡಿ, ಏನು? ಇದನ್ನ ತಗೊಂಡ್ರೆ ಮಕ್ಕಳನ್ನ ಸದಾ ನೆನ್ಪಿಟ್ಕೋತಾರೆ. ಇಟ್ಕೊಳ್ಳಿ ಬಿಡಿ. ಏನು ಸರ್, 10 ಪುಸ್ತಕ ತಗೊಂಡ್ರೆ ಒಂದ್ ಪುಸ್ತಕ ಫ್ರೀ ಸರ್, ತಗೋತೀರಾ? ಕೊಡಿ. ನೀನ್ ಇಲ್ಲೇ ನಿಂತ್ಕೊಂಡು ನೋಡ್ತಾ ಇರು ನಾನ್ ಹೇಗ್ ವ್ಯಾಪಾರ ಮಾಡ್ತೀನಿ ಅಂತ. ಓಕೆ, ಸರ್ ತುಟ್ಟು ಏನಾಯ್ತು? ಯಾಕೆ ಹಿಂಗ್ ನೋಡ್ತಿದೀವಿ ನಾವು? ಏನಾಯ್ತು? ಏನಾಯ್ತು ಗೊತ್ತಾ ಅಣ್ಣ? ಹೋಗೋದ್ ಬೇಡ, ಹೋದ್ರೆ ಗಲಾಟೆ ಆಗತ್ತೆ. ನನ್ ತಂಗಿ ಚೂಡ ನಮ್ ಬಾಸ್ ಅವ್ರ ಮಗ, ನಾನು ಅವ್ರ ತಾಯಿ ಹತ್ರನೇ ಕೆಲಸ ಮಾಡೋದು. ದಯವಿಟ್ಟು ಕ್ಷಮಿಸ್ಬಿಡಿ, ನನ್ ತಂಗಿ ಚುಡಾಯಿಸ್ತಿದ್ರ ಅಂತ ಅನ್ಕೊಂಡೆ. ಪರವಾಗಿಲ್ಲ ಬಿಡಿ, ಇನ್ನೊಂದು ಎರಡೆರಡು ಹೊಡೆದಿದ್ರೆ ಸೀದಾ ಹಾಸ್ಪಿಟಲ್ಗೆ ಹೋಗ್ಬೇಕಾಗಿತ್ತೇನು. ಭಾವನ ಅವ್ರೆ, ನಾ ಹೆಂಗಿದ್ರು ಮನೆ ಕಡೆಗೆ ಹೋಗ್ತಾ ಇದ್ದೀನಿ, ಬರ್ತೀರಾ? ಬಾಯ್. ನಾನ್ ನಿಮ್ಗೊಂದ್ ಸತ್ಯ ಹೇಳ. ನೀವ್ ಹೇಳೋದ್ ಸತ್ಯ ಅಂತ ಹೇಗ್ ನಂಬೋದು? ಹೇಳ್ತೀನಿ, ನೀವೇ ಡಿಸೈಡ್ ಮಾಡಿ ನಾನ್ ಹೇಳೋದ್ ಸತ್ಯನೋ ಸುಳ್ಳೋ ಅಂತ. ನಾನ್ ನಿಮ್ಗೆ ಆಕಸ್ಮಿಕವಾಗಿ ಸಿಕ್ಕಿದ್ದಲ್ಲ, ಸತ್ಯ. ನಿಮ್ಗೋಸ್ಕರನೇ ಕಾಯ್ತಿದ್ದೆ, ಆಕಸ್ಮಿಕವಾಗಿ ಸಿಕ್ಕಿದ ತರ ನಾಟಕ ಆಡ್ದೆ. ಸತ್ಯ, ನೀವ್ ಸಿಕ್ಕಿದ್ದು ಒಳ್ಳೇದಾಯ್ತು, ಇಲ್ಲಾಂದ್ರೆ ತಲೆ ಕೆಟ್ಟ ಹೋಗ್ತಿತ್ತು ಅನ್ನೋದು ನಿಜವಾಗ್ಲೂ ಸತ್ಯ. ಸುಳ್ಳು ಸತ್ಯ ಎರಡೂ ಇದೆ. ಅಂದ್ರೆ ನಾನ್ ಸಿಕ್ಕಿದ್ ಒಳ್ಳೇದಾಯ್ತು ಅನ್ನೋದು ಸುಳ್ಳು, ನಿಮಗ್ ತಲೆ ಕೆಟ್ಟಿದೆ ಅನ್ನೋದು ಸತ್ಯ. ನನಗೆ ಕೆಟ್ಟಿರೋದು ತಲೆಯಲ್ಲ, ಹೃದಯ. ನಾನು ನಿನ್ನ ಲವ್ ಮಾಡ್ತಿದ್ದೀನಿ, ನೀನು ನನ್ನ ಲವ್ ಮಾಡ್ತಿದೀಯೋ ನನಗೆ ಗೊತ್ತಿಲ್ಲ. ಪರವಾಗಿಲ್ಲ, ನಿಧಾನಕ್ಕೆ ನೀನು ಉತ್ತರ ಹೇಳು.